ಹಿಂದೆಲ್ಲ ಮಾಧ್ಯಮದವರು ಜರ್ನಲಿಸ್ಟ್ ಅಂತ ಹೇಳಿ ಅದಕ್ಕೆ ಒಂದು ವಿಶೇಷ ನೋಡೋ ಗೊತ್ತಾಗ್ತದೆ. ಅವರು ಜರ್ನಲಿಸ್ಟ್ ಅಂತ ಹೇಳಿ ಒಂದು ಬುದ್ಧಿಜೀವಿಗಳಿಂದ ನೋಡೋ ಗೊತ್ತಾಗ್ತದೆ. ಈಗ ನಮ್ಗೆಲ್ಲ ಆಶ್ಚರ್ಯ ಆಗ್ತದೆ, ಅವ್ನು ನಿನ್ನೆ ಮೊನ್ನೆ ಬೇರೆ ಆಫೀಸ್ ಅಲ್ಲಿ ಕೆಲಸ ಇರ್ತಾನೆ, ಸಡನ್ ಮತ್ತೆ ಮೈಕ್ ಇರ್ತಾನೆ, ನಿಮ್ಮ ಅಭಿಪ್ರಾಯ ಏನಂತ ಕೇಳ್ತಾರೆ. ಈ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಕ್ಲಿಯರಿಟಿ ಇಂಪ್ರೂವ್ ಆಗ್ತದೆ ಅಂತ ತೊಂದರೆ ಇಲ್ಲ ಮಾಧ್ಯಮ. ಅದು ನಮ್ಮ ರಾಜಕೀಯ ಬೀದಿ ಹೋಗ್ತದಲ್ಲ, ಅದನ್ನ ನಾವು ನೋಡ್ಬೇಕು. ಈಗ ನಿಷ್ಪಕ್ಷಪಾತವಾದ ಚುನಾವಣೆಯಲ್ಲಿ ಮಾಧ್ಯಮದ ಪಾತ್ರ ಬಹಳಷ್ಟು ಇದೆ. ಮಾಧ್ಯಮಗಳು ಸರಿಯಾದ ವಿಚಾರವನ್ನು ಜನರಿಗೆ ತಿಳಿಸುದೇ ಅದು ದೊಡ್ಡ ಮಟ್ಟದ ದೇಶಪ್ರೇಮ ಅಂತ ಹೇಳಿಕೆ ನಾನು ಬಯಸ್ತೀನಿ. ಮಾಧ್ಯಮಗಳು ಅವರದೇ ಜವಾಬ್ದಾರಿಯನ್ನು ಈ ಕಾಲಘಟ್ಟದಲ್ಲಿ ಅರ್ಥ ಮಾಡಿಕೊಂಡು ನಿಭಾಯಿಸುವಂತಹ ಕಾಲಘಟ್ಟದ ಈ ದೇಶಕ್ಕೆ ಬೇಕಾಗಿತ್ತು. ರಾಜಕಾರಣಿಗಳಿಗೆ ಪಕ್ಷಕ್ಕಲ್ಲ, ಈ ದೇಶಕ್ಕೆ ಇವತ್ತು ಬೇಕಾದ ಒಂದು ವಿಚಾರ ಇವತ್ತಾಗಿದೆ. ಮಾಧ್ಯಮಗಳು ಸರಿಯಾದ ವಿಚಾರವನ್ನು ಜನರಿಗೆ ತಿಳಿಸುದೇ ಅದು ದೊಡ್ಡ ಮಟ್ಟದ ದೇಶಪ್ರೇಮ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಯಾಕೆ ಭವಿಷ್ಯದ ಜನಾಂಗಕ್ಕೆ ಮತ್ತು ಭವಿಷ್ಯದ ಯುವ ಪೀಳಿಗೆಗೆ ನಾವು ಅತ್ಯುತ್ತಮವಾದ ಸಮಾಜ ಮತ್ತು ದೇಶ ಬಿಟ್ಟು ಹೋಗ್ಬೇಕಾದ್ರೆ ಅದು ಮಾಧ್ಯಮದ ಪಾತ್ರ ಇವತ್ತು ಬಹಳಷ್ಟು ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತದ್ದು. ಆದ್ರೆ ನಾನು ಎಲ್ಲ ವಿಚಾರಗಳ ಹಲವಾರು ಬೇರೆ ಬೇರೆ ವಿಚಾರಗಳಿತ್ತು ಇರುತ್ತೆ. ಅದಕ್ಕೆ ನಾನು ಯಾವಾಗ ಹೇಳ್ತೇನೆ, ನ್ಯೂಸ್ ನ್ಯೂಸ್ ಆಗ್ಬೇಕು ಹೊರತು ವ್ಯೂಸ್ ಕೆನಾಟ್ ಬಿ ನ್ಯೂಸ್. ಈಗೇನಾಗಿದೆ ಅಂದ್ರೆ ನ್ಯೂಸ್ ನ್ಯೂಸ್ ಅಲ್ಲ, ವ್ಯೂಸ್ ನ್ಯೂಸ್ ಆಗುವಂತ ಪರಿಸ್ಥಿತಿ ಆಗಿತ್ತು. ವ್ಯೂಸ್ ಅಂದ್ರೆ ಏನಿದೆ ನೋಡಿಕೊಂಡು ನ್ಯೂಸ್ ಅಲ್ಲಿ ನ್ಯೂಸ್ ಮಾಡ್ಬೇಕು ಹೊರತು. ಈಗ ನಾನು ಒಬ್ಬೊಬ್ಬರು ಪತ್ರಕರ್ತ ಬಂದ ಒಬ್ಬೊಬ್ಬ ರಾಜಕೀಯ ಯಾರು ಕೂಡ ಅವನು ನೋಡಿದೆ ಸುದ್ದಿ ಅದು ಸತ್ಯವ ಸುಳ್ಳು ಅಂತ ಗೊತ್ತಿಲ್ಲ. ಮೊನ್ನೆ ಪಿಚ್ಚನ ನಾನು ಬಹುಶಃ ಎಷ್ಟು ಬೇಕಷ್ಟು ಮಾತ್ರ ಇವತ್ತು ಟಿವಿ ಹತ್ತಿರ ನೋಡೋದು. ಆದ್ರೆ ಮೊನ್ನೆ ನೋಡೋದು ಯಾರೊಂದು ಪಿಚ್ಚರ್ ಹಾಕಿದ್ರು ತೀರಿ ಹೋದ್ರು ಅಂತ ಬಂತು. ಒಬ್ಬರು ಹಾಕಿದ್ರೆ ಊರು ಯಾವ ತೀರಿ ಹೋದ್ರು ಅಂತ ಹೇಳಿ ಮಾಡಿದ ಸರ್ ನಮ್ ತೀರಿ ನಾ ಸತ್ತಿದ್ದೆ ನಾ ಬದುಕಿದ್ದೆ ಅಂತ ಹೇಳಿ ಈ ರೀತಿ ಒಂದು ಕಾಲಘಟ್ಟದ ನಾವು ಇವತ್ತು ಓದಾಗುದು. ಸತ್ತ ಜೀವಂತವಂತಾಗಿದ್ದರೂ ಕೂಡ ಸತ್ತಿದ್ದಾರೆ ಅಂತ ಹೇಳಿ ಟಿವಿಯಲ್ಲಿ ಮಾಧ್ಯಮದಲ್ಲಿ ಬರ್ತದೆ. ಯಾಕೆಂತ ಹೇಳಿದ್ರೆ ಅವ್ರು ಏನೋ ಒಂದು ನ್ಯೂಸ್ ಅಲ್ಲಿ ನೋಡಿದ್ರು ಅಂತ ಹೇಳಿ ಹೇಳದ್ ಕೇಳದೆ ಅದು ನಂದು ಫಸ್ಟ್ ಬ್ರೇಕಿಂಗ್ ನ್ಯೂಸ್ ಆಗ್ಬೇಕಂತ ಹೇಳಿಕೊಂಡು ಇಲ್ಲಿ ನ್ಯೂಸ್ ಬ್ರೇಕ್ ಮಾಡಿ ಈಗ ಜನರಿಗೆ ಮೀಡಿಯಾದ ಮೇಲೆ ಫಸ್ಟ್ ಬ್ರೇಕ್ ಆಗುವಂತ ಪರಿಸ್ಥಿತಿ ಆಗಿದೆ. ಇದು ಸತ್ಯವತ್ತು ಬರ್ತಾ ಇಲ್ಲಂಬ ವಾತಾವರಣ ಅಂತ ಕಾಲಘಟ್ಟಕ್ಕೆ ನಾವು ಇವತ್ತು ಬಂದು ನಿಂತಿದ್ದೇವೆ. ಅದೇ ರೀತಿ ಹಲವಾರು ಇವತ್ತು ವಿಚಾರಗಳು ಕೂಡ ಇರುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಮೀಡಿಯಾ ಕ್ರಿಯೇಟ್ಸ್ ಒಪಿನಿಯನ್, ನಾಟ್ ಮೆಜಾರಿಟಿ ಆಫ್ ದಿ ವೋಟ್ಸ್. ಒಬ್ಬ ಜನಪ್ರತಿನಿಧಿ ಅವನು ಅಭಿಪ್ರಾಯ ಮೀಡಿಯಾ ರೂಪುಗೊಳಿಸ್ತದೆ, ಒಳ್ಳೆಯವನು ಕೆಟ್ಟವನು ಅನ್ನುವಂಥ ವಿಚಾರಂತೆ ಅದರಲ್ಲಿ ಪಾತ್ರ ಇರ್ಬೋದು. ಅದು ಸ್ಥಳೀಯ ಮಟ್ಟದ ಜನರ ಮೇಲೆ ಜನಪ್ರತಿನಿಧಿಗಳು ನಿಕಟವಾದ ಸಂಪರ್ಕ ಇಟ್ಕೊಂಡ್ರೆ ಅವನ ವಿಶ್ವಾಸವನ್ನು ಬಹುಶಃ ಸುಲಭದಲ್ಲಿ ಯಾರನ್ನೂ ಕೂಡ ಮಾಡಲಿಕ್ಕೆ ಆಗುವುದಿಲ್ಲ. ಜನಪ್ರತಿ ಚುನಾವಣೆಯಲ್ಲಿ ಜನಪ್ರತಿನಿಧಿ ಸಮರ್ಪಕವಾಗಿ ಜನರ ಮಧ್ಯೆದ್ದು ಜನರಿಗೆ ವಿಶ್ವಾಸವಾದ ಕೆಲಸ ನಿರ್ವಹಿಸಿದ್ರೆ ಎಂಥ ಕಷ್ಟ ಕಾಲದಲ್ಲಿ ಕೂಡ ಅವನು ಜಯಿಸಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹಲವಾರು ಉದಾಹರಣೆಗಳು ಕೂಡ ಇದೆ. ಮಾಧ್ಯಮದ ದೊಡ್ಡ ಮಟ್ಟದ ಜವಾಬ್ದಾರಿ ರಾಜಕಾರಣಿಗಳಿಗೆ ಅಂತಲ್ಲ, ಈ ದೇಶಕ್ಕಾಗಿ ಇವತ್ತು ರಾಜ್ಯ ಸಮರ್ಪಕವಾದ ವಿಚಾರ ತಿಳಿಸುವಂತ ಅವಕಾಶ ಆಗಬೇಕು. ಈ ದೇಶದ ಸಂಸ್ಕೃತಿ ಪರಂಪರೆ ಆಚಾರ ವಿಚಾರಗಳನ್ನು ಸಮರ್ಪಕವಾಗಿ ಯುವ ಜನಾಂಗಕ್ಕೆ ಮತ್ತು ಭವಿಷ್ಯದ ಪೀಳಿಗೆಗೆ ವರ್ಗಾಯಿಸುವಂತಹ ಕಾರ್ಯಕ್ರಮವನ್ನು ಕೂಡ ಇವತ್ತು ಮಾಧ್ಯಮ ಮಾಡುವಂತ ಅಗತ್ಯ ಇದೆ ಹೇಳಲಿಕ್ಕೆ ನಾನು ಇಚ್ಛಿಸುವಂತದ್ದು. ನಿಷ್ಪಕ್ಷಪಾತವಾದ ಚುನಾವಣೆಯಲ್ಲಿ ಮಾಧ್ಯಮದ ಪಾತ್ರ ಬಹಳಷ್ಟುಗಳಿದೆ. ಕೆಲವೊಂದು ಕಡೆ ಬೇರೆ ಬೇರೆ ವಿಚಾರ ನಾವು ಇವತ್ತು ನೋಡಿ ಕೆಲವು ಫೇಕ್ ನ್ಯೂಸ್ ಅಂತ ಇವತ್ತು ಇರ್ತಾರೆ. ಅದು ಅತ್ಯಂತ ದೊಡ್ಡ ದುರದೃಷ್ಟದ ಒಂದು ಪರಿಸ್ಥಿತಿ ಇದರಲ್ಲ. ಯಾಕೆಂತ ಹೇಳಿದ್ರೆ ಅದು ಬರೆದದ್ದು ಸರಿಯಾದ ತಪ್ಪಂತಲ್ಲ, ಅದು ದುಡ್ಡಿದ್ದವನೆ ಮತ್ತೆ ಕಾಲ ದುಡ್ಡಿಲ್ಲದವನಿಗೆ ಬದುಕಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಆ ಒಂದು ವಿಚಾರ ಇವತ್ತು ಬರ್ತದೆ. ದುಡ್ಡಿಲ್ಲದವನಿಗೆ ಹೋಟೆಲ್ ಇಲ್ಲಿಗೆ ಇಲ್ಲ ಅವನು ಬಿಟ್ಟು ಬಿಡ್ಬೇಕು ಅಂತ ರಾಜ್ಯಕ್ಕೆ ಯಾವುದೇ ಎಲ್ಲಿ ಯಾವುದೇ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲದಂತ ಕಾಲಘಟ್ಟಕ್ಕೆ ನಾವು ಬರ್ತವ ಅಂತ ಆಲೋಚನೆ ಮಾಡ್ಬೇಕಾಗ್ತದೆ. ನಾನು ಸಣ್ಣದಿರುವಾಗ ನನಗೆ ಒಬ್ಬ ಕತೆ ಹೇಳಿದ್ದ, ಅದು ಈಗ ನಿಜವಾಗಿ ಅಂತ ಕಂಡು ಸ್ಕೂಲ್ಗೆ ಹೋಗ್ತಿದ್ದಾಗ ಒಬ್ಬ ಜೋಕ್ ಹೇಳಿದ್ದ. ಅದನ್ನು ತಿಳಿದ್ರೆ ಬೆಂಗಳೂರಿಗೆ ಯಾವಾಗ ಬೆಂಗಳೂರು ದೊಡ್ಡ ವಿಷಯ, ನಾವು ಸಣ್ಣದಿರುವಾಗ ಆಯ್ತಾಯ್ತು ಬೆಂಗಳೂರಿನಲ್ಲಿ ಈ ರಿಕ್ಷಾದಲ್ಲಿ ಸುಟ್ಕೆ ದುಡ್ಡು ತಗೊಂಡು ಹೋಗ್ತಾನೆ. ಆಗ ಒಬ್ಬ ಒಂದು ದರೋಡೆ ಕೂಡ ಬಂದು ದುಡ್ಡು ಕೂಡ ಸುಟ್ಕೇಳ್ತಾನೆ, ಅವ್ನು ಕೊಡುದಿಲ್ಲ ದುಡ್ಡನ್ನು. ಎರಡನೇ ಬಾರಿ ಕೇಳಿದ ಕೂಡ ಇವನು ಕೊಡ್ಲಿಕ್ಕೆ ಹೋಗುದಿಲ್ಲ, ಅದು ಸಾಧ್ಯವಿಲ್ಲ ಕೊಡ್ಲಿಕ್ಕೆ ಅಂತ. ಅವನು ಬಹುಶಃ ಚಾಕು ತೆಗೆದು ಕೃತ್ಯಗಳನ್ನು ಹೇಳ್ತಂತೆ, ಮರ್ಯಾದೆ ದುಡ್ಡು ಕೊಡು ಇಲ್ಲ ತಲೆ ತೆಗೀತಾನಂತೆ. ಆಗ ಇವನ ಸಾಧ್ಯವಿಲ್ಲ, ಇಲ್ಲಿ ತಲೆ ಇಲ್ಲದ ಬದುಕಬಹುದು ದುಡ್ಡಿಲ್ಲ ಬದುಕಲಿಕ್ಕೆ ಸಾಧ್ಯವಿಲ್ಲ ಮಾತ್ರ. ಇದನ್ನೆಲ್ಲ ಇನ್ನೊಬ್ಬರಿಂದ ಬಂದು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವರವರು ಸ್ವಯಂಪ್ರೇರಿತವಾಗಿ ಕಂಟ್ರೋಲ್ ಮಾಡುವಂತ ವಿಚಾರ ಇವತ್ತು ಆಗ್ಬೇಕು. ಇವತ್ತಿನ ಕಾಲಘಟ್ಟ ಏನಿದೆ, ಆಳದ ಪಕ್ಷ ಪ್ರತಿಪಕ್ಷದ ಮೇಲೆ ದೇಶ, ಪ್ರತಿಪಕ್ಷದವರು ಆಳದ ಪಕ್ಷದ ಮೇಲೆ ಆರೋಪ, ಎರಡು ಪಕ್ಷವು ಸೇರಿಕೊಂಡು ಮಾಧ್ಯಮದ ಮೇಲೆ ಆರೋಪ.
ಮಾಧ್ಯಮದ ಸೇರಿಕೊಂಡು ನಮ್ಮ ಅಧಿಕಾರಿಗಳ ಮೇಲೆ ಆರೋಪ. ನಾವು ಇಲ್ಲಿ ಕೂತ್ಕೊಂಡು ಇನ್ನೊಬ್ಬನು ಆರೋಪ ಅಲ್ಲದೆ ನಾವು ಎಷ್ಟು ಸರಿದ್ದೇವೆ ಅಂತೇಳಿ ಯಾರು ನೋಡೋದು ವಿಚಾರದಲ್ಲಿ ಇಲ್ಲ. ಅದಕ್ಕೆ ನಾವು ಅವರವರ ಜವಾಬ್ದಾರಿ ಏನಿದೆ ಅದನ್ನು ಇವತ್ತು ಸಮರ್ಪಕವಾಗಿ ಮಾಡುವಂತ ಒಂದು ಅಗತ್ಯತೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಆದಾಗ ನಮ್ಮ ಮಾಧ್ಯಮ ಕ್ಷೇತ್ರಕ್ಕೆ ಅತ್ಯಂತ ಮಹತ್ವವಾದ ಒಂದು ವಿಚಾರದಲ್ಲಿ ಇವತ್ತು ಇರುವಂತಹ ಅವಕಾಶ ಆಗ್ತದೆ. ಬೇರೆ ಬೇರೆ ವಿಚಾರಕ್ಕೆ ಸಂಬಂಧ ಮತ್ತೆ ದೊಡ್ಡ ಮಟ್ಟದ ಕಷ್ಟಗಳಂತ ಹೇಳಿದ್ರೆ ಹಿಂದೆಲ್ಲ ಮಾಧ್ಯಮದವರು ಜರ್ನಲಿಸ್ಟ್ ಅಂತೇಳಿ ಅದಕ್ಕೆ ಒಂದು ವಿಶೇಷ ನೋಡೋ ಗೊತ್ತಾಗ್ತಿತ್ತು. ಅವರು ಜರ್ನಲಿಸ್ಟ್ ಅಂತೇಳಿ ಒಂದು ಬುದ್ಧಿಜೀವಿಗಳಿಂದ ನೋಡೋ ಗೊತ್ತಾಗ್ತಿತ್ತು. ಈಗ ನಮ್ಗೆಲ್ಲ ಆಶ್ಚರ್ಯ ಆಗ್ತದೆ, ಅವ್ನು ನಿನ್ನೆ ಮೊನ್ನೆ ಬೇರೆ ಆಫೀಸ್ ಅಲ್ಲಿ ಕೆಲಸ ಇರ್ತಾನೆ, ಸಡನ್ ಒಂದು ಮೈಕ್ ಇರ್ತಾನೆ, ನಿಮ್ಮ ಅಭಿಪ್ರಾಯ ಏನಂತ ಹೇಳ್ತಾನೆ. ಮೊನ್ನೆ ಅಲ್ಲಿದ್ದೆಲ್ಲ ಆಯ್ತಾ, ಈಗ ಅಲ್ಲಿಂದ ಇಲ್ಲಿಗೆ ಬಂದಂತ ಹೇಳ್ತಾನೆ. ಆದ್ರೆ ಇಂತ ಒಂದು ಪ್ರಯಾಣ ಮಾಧ್ಯಮದವ್ರಿಗೆ ಹೇಳಿದಷ್ಟೇ, ಇವರಿಂದ ಟ್ರೈನಿಂಗ್ ಆದ್ರೂ ಇಡ್ಬೇಕು. ಯಾರೆಲ್ಲ ಅಟ್ಲೀಸ್ಟ್ ಈ ಒನ್ಸ್ ಇನ್ ಸಿಕ್ಸ್ ಮಂತ್, ಒನ್ಸ್ ಇನ್ ಇಯರ್ ಇಂತೆಲ್ಲ ಮಾಧ್ಯಮದ ಯಾರು ಇರ್ತಾರ ಒಂದು ಅಪ್ಡೇಟ್ ಮಾಡ್ಲಿಕ್ಕೆ ಅವ್ರಿಗೊಂದು ಟ್ರೈನಿಂಗ್ ಅಂತ ಒಂದು ಇದೊಂದು ವಿಚಾರ ಕಡ್ಡಾಯವಾಗಿ ಮಾಡ್ಲೇ ಬೇಕಾಗ್ತದೆ. ಮತ್ತೆ ನಮ್ಮ ಮುಂದೆ ಬಂದು ಏನೆಲ್ಲ ಪ್ರಶ್ನೆ ಕೇಳ್ತಾರೆ, ನಾವು ಗ್ರಾಹಕರ ಟೆನ್ಷನ್ ಏನಾದ್ರು ಹೇಳಿಬಿಟ್ರೆ ಮತ್ತೆ ಅದೇ ಏನಾದ್ರೂ ಸ್ವಲ್ಪ ಹುಷಾರಿದ್ದವನು ಆಲೋಚನೆ ಮಾಡಿಕೊಂಡು ಹೇಳ್ತಾನೆ. ಅದು ಬಿಟ್ಟು ನನ್ನ ಮಿತ್ರ ಏನು ಅಂತ ಹೇಳಿ ಏನಾದ್ರು ಹೇಳಿಬಿಟ್ರ ಅಂತ ಹೇಳಿದ್ರೆ ಮತ್ತೆ ಮುಗಿತಿಲ್ಲ ಅಂತ ಹೇಳಿ ಅಲ್ಲಿ ಹೋಗಿ ಕಾರಲ್ಲಿ ಕುಟ್ಕೊಳ್ಳುವಾಗಿದ್ದು ಬ್ರೇಕಿಂಗ್ ನ್ಯೂಸ್ ಬರುವಂತ ವಿಚಾರ. ಈ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಇವರ TRP ಇಂಪ್ರೂವ್ ಆಗ್ತದೆ ಏನು ತೊಂದರೆ ಇಲ್ಲ ಮಾಧ್ಯಮ, ಅದು ನಮ್ಮ ರಾಜ್ಯದ TRP ಇಲ್ಲಿ ಹೋಗ್ತದಲ್ಲ ಅದು ನಾವು ನೋಡ್ಬೇಕಲ್ಲ. ಈಗ ಸೊ ನಮ್ಮ ರಾಜ್ಯಕ್ಕೆ ಪಕ್ಷದವರಿಗೆ ನಮ್ಮ ರಾಜ್ಯಕ್ಕೆ ನಮ್ಮ ವ್ಯಕ್ತಿತ್ವದ TRPಯಾ, ಅದ ಅಧಿಕಾರಿಗಳ TRPಯಾ, ಮಾಧ್ಯಮದ TRP ನಮ್ಗೆ ಮುಖ್ಯ ಅಲ್ಲ. ನಮ್ಗೆ ನಮ್ಮ ರಾಜ್ಯದ TRP ಈ ದೇಶದ ಮುಂದೆ ಅದು ನಮ್ಗೆ ಮುಖ್ಯ. ನಮ್ಮ ರಾಜ್ಯದ TRP ಏನ್ ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು, ಅದಕ್ಕೆ ನಾವೆಲ್ಲರೂ ಸೇರಿಕೊಂಡು ಪ್ರಯತ್ನ ಪಡುವಂತ ವಿಚಾರ ಇವತ್ತು ಆಗ್ಬೇಕಂತ ಹೇಳಿಕ್ಕೆ ನಾನು ಇವತ್ತು ಹೆಚ್ಚಿಸುವಂತು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.